ವಲಯವಾರ ಉಸ್ತುವಾರಿ ನೇಮಕದಲ್ಲಿ ದೊಡ್ಡ ಎಡವಟ್ಟಾಗಿದೆ ಸಚಿವ ಅಶ್ವಥ್ ನಾರಾಯಣ್ಗೆ ಪೂರ್ವ ವಲಯದ ಉಸ್ತುವಾರಿಯನ್ನ ನೀಡಲಾಗಿದೆ ಬಿಬಿಎಂಪಿ ವಲಯವಾರು ಉಸ್ತುವಾರಿ ನೇಮಕದಲ್ಲಿ ದೊಡ್ಡ ಮಟ್ಟಿಗೆ ಎಡವಟ್ಟಾಗಿದೆ ಸಚಿವ ಅಶ್ವಥ್ ನಾರಾಯಣ್ಗೆ ಪೂರ್ವ ವಲಯದ ಉಸ್ತುವಾರಿ ಜವಾಬ್ದಾರಿಯನ್ನು ನೀಡಲಾಗಿದೆ ಸದ್ಯ ಸಿಎಂ ಜೊತೆ ದಾವೋಸ್ ಪ್ರವಾಸದಲ್ಲಿ ಸಚಿವ ಅಶ್ವಥ್ ನಾರಾಯಣ್ ಅವರು ಕೂಡ ಇದ್ದಾರೆ ವಿದೇಶದಲ್ಲಿದ್ದರೆ ಇಲ್ಲಿನ ಉಸ್ತುವಾರಿ ಹೇಗೆ ನೋಡಿಕೊಳ್ಳುತ್ತಾರೆ ಸ್ಥಳದಲ್ಲಿದ್ದು ಸಮಸ್ಯೆಯನ್ನು ಬಗೆಹರಿಸಬೇಕಾದವರು ವಿದೇಶ ಪ್ರವಾಸದಲ್ಲಿದ್ದಾರೆ ಸಚಿವ ಅಶ್ವಥ್ ನಾರಾಯಣ್ ವಿದೇಶದಿಂದ ವಾಪಸ್ ಬರಲು 5 ದಿನ ಬೇಕೇ ಬೇಕು सरकार के माहिती इल्वा स्वामी पूर्व वलय समस्या बगेहरिसुवरु यारु हागिद्रे निजक्कू इदु ओंदु एडवट अंतने करिबहुदु उस्तवारिगे सचिव अश्वथ बिट्रे बेरे यारु इल्वा बीजेपी पक्षदल्ली विदेशक्के तेरळिरोरिगे उस्तवारिगे नीडिद्दु याके इदक्के स्पष्टनेन कोडबेकागुत्ते अवरु बरो तनक पूर्व वलयद स्थिति एनागबेकु ಜನರ ಸಂಕಷ್ಟದಲ್ಲಿಯೂ ಸರ್ಕಾರಕ್ಕೆ ಪ್ರತಿಷ್ಠೆ ಮುಖ್ಯವಾಯಿತಾ ಇಲ್ಲಿ ಅನ್ನೋದೇ ಪ್ರಶ್ನೆ ಓಕೆ ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಮಂಜುನಾಥ್ ಮಂಜುನಾಥ್ ಈಗ ಅಶ್ವಥ್ ನಾರಾಯಣ್ ಅವರು ಕೂಡ ಸಿಎಂ ಬೊಮ್ಮಾಯಿ ಅವರ ಜೊತೆ ವಿದೇಶ ಪ್ರವಾಸದಲ್ಲಿದ್ದಾರೆ ಉಸ್ತುವಾರಿಗೆ ಸಚಿವ ಅಶ್ವಥ್ ನಾರಾಯಣ್ ಬಿಟ್ರೆ ಬೇರೆ ಯಾರು ಇಲ್ವಾ ಹಾಗಿದ್ರೆ ಅವರು ಬರೋವರೆಗೂ ಏನಾಗಬಹುದು ಪರಿಸ್ಥಿತಿ ಅಂತ दिव्या इवत्तु सीएम बसवराज बोम्मायी अभिवृद्धि जो मळे विचार संबंध पट्टंते वलयगळिगे उस्तुवारी सचिवरन्न नेमक पट्टियन्न रिलीज एडवट्टागिरुवंतद्दु सचिव अश्वथ नारायण ऐनु पूर्व वलय उस्तुवारियागि नेमक माडलागिदे राज्यदल्लि मत्तु बेंगळूरिनल्लि साकष्टु मळे आग्तिदे ಮಳೆಯಾಗಿ ಸಾಕಷ್ಟು ಅನಾಹುತಗಳು ಕೂಡ ಆಗಿರುವಂತದ್ದು ಆದ್ರೆ ಏನು ಅಶ್ವಥ್ ನಾರಾಯಣ್ಗೆ ಪೂರ್ವವಲಯ ಉಸ್ತುವಾರಿ ನೀಡಿದ್ರೆ ಅವರು ಸಚಿವರು ಸಿಎಂ ಜೊತೆ ವಿದೇಶಕ್ಕೆ ತೆರಳಿರುವಂತದ್ದು ವಿದೇಶಿ ಬಂಡವಾಳ ಹೂಡಿಕೆ ಸಮಾವೇಶಕ್ಕೆ ತೆರಳಿರುವಂತದ್ದು ಅಲ್ಲಿ ಪ್ರಮುಖವಾಗಿ ಈಗ ಇಂತ ಸಂದರ್ಭದಲ್ಲಿ ಅಶ್ವಥ್ ನಾರಾಯಣ್ ಅವರು ಬೆಂಗಳೂರಿನಲ್ಲಿ ಇಲ್ಲ ಅವರಿಗೆ ಪೂರ್ವವಲಯದ ಉಸ್ತುವಾರಿ ಕೊಟ್ರೆ ಅಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸೋರು ಯಾರು ಅನ್ನೋ ಪ್ರಶ್ನೆ ಇಲ್ಲಿ ಮೂಡಿರುವಂತದ್ದು ಜೊತೆಗೆ ವಿದೇಶದಲ್ಲಿ ಇದ್ದುಕೊಂಡ ಸಮಸ್ಯೆ ಬಗೆಹರಿಸೋದಾದ್ರೂ ಹೇಗೆ ಯಾಕಂದ್ರೆ ಇಲ್ಲಿ ಸಾಕಷ್ಟು ಮಳೆ ಆಗ್ತಿದೆ ಜನರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಾರೆ ಅಂತ ಸಂದರ್ಭದಲ್ಲಿ ವಿದೇಶದಿಂದ ಮಾನಿಟರ್ ಮಾಡೋದಕ್ಕೂ ಸಾಧ್ಯ ಆಗಿಲ್ಲ ಇನ್ನು ವಿದೇಶದಿಂದ ಅವರು ವಾಪಸ್ ಆಗೋದಕ್ಕೆ 5-6 ದಿನಗಳು ಬೇಕಾಗುತ್ತೆ ಕಳೆದ 3-4 ದಿನಗಳಿಂದ ಇಂಗ್ಲೆಂಡ್ನಲ್ಲೇ ಅವರು ಪ್ರವಾಸದಲ್ಲಿದ್ದಾರೆ ಅಲ್ಲಿ ಇದ್ದುಕೊಂಡು ಅಲ್ಲಿಂದ ಏನೋ ದಾವೋಸ್ಗೆ ತೆರಳಿರುವಂತದ್ದು ಈಗಿದ್ರೆ ಈಗ ಸರ್ಕಾರ ಈ ನೇಮಕ ಮಾಡಿ ಈ ರೀತಿಯ ನೇಮಕ ಮಾಡುವ ಮೂಲಕ ಎರವಟ್ ಮಾಡಿದೆ ಸರ್ಕಾರ ಯಾರು ಸಚಿವರಿದ್ದಾರೆ ಅಥವಾ ಇರುವಂತ ಸಚಿವರಿಗೆ ಉಸ್ತುವಾರಿಯನ್ನ ಕೊಡಬೇಕಾಗಿತ್ತು ಆತ್ರಾತ್ರವಾಗಿ ಮಾಡಿ ಈ ರೀತಿಯ ನಿರ್ಧಾರ ತೆಗೆದುಕೊಂಡು ಏನೋ ಮಳೆ ಕೂಡ ಕಡಿಮೆ ಆಗುತ್ತೆ ಇನ್ನು 5-6 ದಿನಗಳಲ್ಲಿ ಈ ಇಂತ ಸಂದರ್ಭದಲ್ಲಿ ಅವಶ್ಯಕತೆ ಇಲ್ಲದ ಸಂದರ್ಭದಲ್ಲಿ ಅವರು ಮತ್ತೆ ಬಂದು ಏನ್ ಮಾಡುವಂತ ಕೆಲಸಗಳು ಏನಿರುತ್ತೆ ಅನ್ನೋದು ಇಲ್ಲಿ ಸಾರ್ವಜನಿಕರ ಒಂದು ಚರ್ಚೆ ಆಗಿರುವಂತದ್ದು ಆಕ್ರೋಶ ಆಗಿರುವಂತದ್ದು ನಿಜಕ್ಕೂ ಕೂಡ ನಿಮಗೆ ಜವಾಬ್ದಾರಿ ಇದ್ರೆ ಸರ್ಕಾರ ನಿಜಕ್ಕೂ ಜನರಿಗೆ ಒಂದು ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ನಿಮಗೆ ಏನು ಕಾಳಜಿ ಇದ್ರೆ ಯಾರು ಈಗ ಸದ್ಯದಲ್ಲಿ ಇದ್ದಾರೆ ಬೆಂಗಳೂರಿನಲ್ಲಿ ಅವರಿಗೆ ಒಂದು ಉಸ್ತುವಾರಿಯನ್ನು ಕೊಡಬೇಕಾಗಿತ್ತು ಜೊತೆಗೆ ಏನು ಅಭಿವೃದ್ಧಿ ವಿಚಾರಗಳು ಬೇಕಾದ್ರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಉಸ್ತುವಾರಿ ಕೊಡಬಹುದಾಗಿತ್ತು ಆದ್ರೆ ಮಳೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯ ನಿರ್ಧಾರ ಎರವಟ್ಟಿನ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಂಡಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಇಲ್ಲಿ ಕಾಡುವಂತ ಪ್ರಶ್ನೆ ದಿವ್ಯಾ ಅಲ್ಲ ಇಲ್ಲಿ ಏನಿದೆ ಎಕ್ಸಾಕ್ಟ್ ಆಗಿ ಯಾಕೆ ಇವರಿಗೆ ಕೊಟ್ಟಿರೋದು ಅಂತ ಇವಾಗ ಬೆಂಗಳೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹಿಂದೆ ಕೋವಿಡ್ ನಿರ್ವಹಣೆಗೆ ಒಂದಷ್ಟು ಏನು ಉಸ್ತುವಾರಿಗಳನ್ನು ನೇಮಕ ಮಾಡಲಾಗಿತ್ತು ವಲಯವಾರು ಬೆಂಗಳೂರಿನ 8 ವಲಯಗಳಿಗೆ ಉಸ್ತುವಾರಿಗಳನ್ನು ನೇಮಕ ಮಾಡಲಾಗಿತ್ತು ಅದೇ ರೀತಿ ಇದನ್ನ ನೇಮಕ ಮಾಡೋದಕ್ಕೆ ಒಂದ ಕಡೆ ಮುಂದಾಗಿರುವಂತದ್ದು ಜೊತೆಗೆ ಅಶ್ವಥ್ ನಾರಾಯಣ್ ಅವರು ಡೆಪ್ಟಿ ಸಿಎಂ ಆಗಿ ಕೆಲಸ ಮಾಡಿರುವಂತದ್ದು ಅಶೋಕ್ ನಂತರ ಬೆಂಗಳೂರಿನ ಏನು ಸಚಿವರಲ್ಲಿ ಅಂದ್ರೆ ಉತ್ತಮ ಒಂದು ಸ್ಥಾನವನ್ನ ಡಿಸಿಎಂ ಆಗಿದ್ದಂತವರು ಹಾಗಾಗಿ ಅವರಿಗೆ ಉಸ್ತುವಾರಿಯನ್ನು ಕೊಡಲೇಬೇಕಾಗುತ್ತೆ ಜೊತೆಗೆ ಬೆಂಗಳೂರಿನವರು ಕೂಡ ಆಗಿರುವ ಹಿನ್ನೆಲೆಯಲ್ಲಿ ಅವರಿಗೆ ಉಸ್ತುವಾರಿಯನ್ನು ಕೊಡಲಾಗಿದೆ ಆದ್ರೆ ಇದನ್ನು ಕೊಡುವ ಮುನ್ನ ಅವರು ಇದಾರ ಇಲ್ಲಿ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗಿರುವಂತದ್ದು ಸರ್ಕಾರ ಮತ್ತೆ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಚರ್ಚೆ ಮಾಡಿ ನಂತರ ನಿರ್ಧಾರ ತೆಗೆದುಕೊಳ್ಬೇಕಾಗಿತ್ತು ಆತ್ರಾತ್ರವಾಗಿ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡು ಪೂರ್ವ ವಲಯದ ಜನರಿಗೆ ಒಂದು ನಿರ್ಲಕ್ಷ್ಯ ಮಾಡಿರುವಂತದ್ದು ಸರ್ಕಾರ ದಿವ್ಯ ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ